ಅವಾಗ ಇನ್ನೂ ಇಷ್ಟು ಸ್ಪ್ರೆಡ್ ಆಗಿರಲಿಲ್ಲ ಸರ್, ಅದು ನಾನು ಅವನಿಗೆ ಬೈದಾಗ ಇಷ್ಟು ಸ್ಪ್ರೆಡ್ ಆಗಿರಲಿಲ್ಲ. ಅದು ಫಸ್ಟ್ ಏನಾಗುತ್ತೆ ಅಂದರೆ, ಮೊನ್ನೆ ನೈಟ್ ಫಸ್ಟ್ ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು ಲೋಕಲ್ ಪೇಪರ್ ರಿಪೋರ್ಟ್ ಇವರಿಗೆ ಎಡಿಟರ್ಗೆ ಅದು ಬರುತ್ತೆ, ಅವ್ರ ಫೋನ್ ರೆಕಾರ್ಡ್ಸು ನಾನು ಮಾಡ್ಕೊಂಡಿದ್ದೀನಿ. ಅವ್ರು ಫಸ್ಟ್ ಏನು ಹೇಳ್ತಾರೆ, ಹೌದು ನನ್ನ ಹತ್ರ ವಿಡಿಯೋ ಇದೆ ಅಂತ ಹೇಳ್ತಾರೆ. ಸೆಕೆಂಡ್ ಏನು ಹೇಳ್ತಾರೆ, ಸರ್ ಕಳಿಸಿ, ನಾನು ಸೈಬರ್ ಕ್ರೈಮ್ ಅವ್ರ ಹತ್ರ ಮಾತಾಡಿದ್ದೀನಿ, ಫಸ್ಟ್ ಲಿಂಕ್ ಸೆಂಡರ್ ಲಿಂಕ್ ಸಿಕ್ಕಿದ್ರೆ ಅದನ್ನು ರಿಮೂವ್ ಮಾಡಿಸ್ಬೋದಂತೆ, ಕಳಿಸಿ. ಏ ನನ್ನ ಹತ್ರ ಯಾವುದಿಲ್ಲಮ್ಮ, ನೀನೇನು ಕೇಳಿಸ್ಕೊಂಡೆ ನನಗೆ ಗೊತ್ತಿಲ್ಲ ಅಂತ ಕಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಡೇ ಅಂದರೆ ಹಿಂದಿನ ದಿವಸ ಸಿಕ್ಕಿರುತ್ತೆ. ಫಸ್ಟ್ ಇದು ನ್ಯೂಸ್ ಬರೋದೆ ಲೋಕಲ್ ಪೇಪರಲ್ಲಿ ಸರ್, ಫಸ್ಟು. ಹೀಗೆ ಟೆಕ್ಕಿ ಆಗಿದ್ದಂಥವರು, ನವ್ಯಶ್ರೀ ಅವರು ಬೇರೆ ರಾಜ್ಯದ ಚುನಾವಣೆಗಳಲ್ಲಿ ಭಾಗವಹಿಸಿ ಅವರು ಬುದ್ಧಿವಂತಿಕೆಯಿಂದ ಸುದ್ದಿ ಮಾಡಿದ್ದಾರೆ. ನನ್ನ ಹೆಸರು ಹಾಕಿಲ್ಲ, ಬಟ್ ಎಲ್ಲ ವಿಷಯ ಇದೆ ಚನ್ನಪಟ್ಟಣದಲ್ಲಿ, ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿರೋವಂಥದ್ದೇ. ಹೊರ ರಾಜ್ಯ ಚುನಾವಣೆಗೆ ಹೋಗಿರೋಳು ನಾನೊಬ್ಳೆ, ಟೆಕ್ಕಿ ಆಗಿದ್ದವಳು ನಾನೊಬ್ಳೆ, ಕಾಂಗ್ರೆಸ್ ಪ್ರಚಾರದಲ್ಲಿ ಇರ್ತಾ ಇದ್ದವಳು ನಾನೊಬ್ಳೆ. ಸೊ ಇದನ್ನ ನನ್ನ ಹೆಸರನ್ನ ಹಾಕದ್ಬಿಟ್ಟು ಇದನ್ನೆಲ್ಲ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ವಿಶ್ಲೇಷಣೆ ಕೊಟ್ಟಿದ್ರು, ಈಕೆ ಹಿಂಗೆ ಮಾಡಿದ್ದಾಳೆ ಹಂಗೆ ಮಾಡಿದ್ದಾಳೆ. ನಾನು ಡೈರೆಕ್ಟ್ ಅವ್ರಿಗೇ ಎಡಿಟರ್ಗೆ ಕಾಲ್ ಮಾಡಿ ಕೇಳಿದೆ, ಏನು ಸರ್ ಇದು, ನಂದೇ ಆದರೆ ನನಗೆ ಕೊಡಿ, ಫಸ್ಟ್ ಸೆಂಡರ್ ಡೀಟೇಲ್ಸ್ ಸಿಕ್ಕರೆ ಅಟ್ಲೀಸ್ಟ್ ನಾನು ಟ್ರೈ ಮಾಡ್ಬೋದು ರಿಮೂವ್ ಮಾಡಿಸ್ಲಿಕ್ಕೆ. ಆವಾಗ ನಾ ಯಪ್ಪ ನನ್ನ ಹತ್ರ ಯಾವ ವಿಡಿಯೋನೂ ಇಲ್ಲಮ್ಮ ಅನ್ಬೋದು, ಫಸ್ಟ್ ಇದೆ ಅಂತ ಹೇಳಿದ್ದಾರೆ, ಆ ಕ್ಲಿಪ್ಪಿಂಗ್ ಆ ಕಾಲ್ ರೆಕಾರ್ಡಿಂಗ್ ನನ್ನ ಹತ್ರ ಇದೆ, ಹೌದು ಫಸ್ಟ್ ನನ್ನ ಹತ್ರ ಇದೆ. ಆಮೇಲೆ ಇನ್ನೊಂದ್ಸರಿ ಮಾತಾಡಿದಾಗ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಫಸ್ಟು ಅವ್ರಿಗೆ ಸಿಕ್ಕದೇ ಸುದ್ದಿ ಮಾಡಲ್ಲ, ಪತ್ರಕರ್ತರು ಯಾರು ಸಿಕ್ ಏನೂ ಪ್ರೂಫ್ ಇಲ್ಲದೆ ಡಾಕ್ಯುಮೆಂಟ್ಸ್ ಇಲ್ಲದೆ ಸುದ್ದಿ ಮಾಡಲ್ಲ, ಅದು ಅಂಡರ್ಸ್ಟುಡ್. ಅದಾದಮೇಲೆ ಇದೇನಾಗುತ್ತೆ, ರ್ಯಾಪಿಡ್ ಆಗಿ ಇಮ್ಮಿಡಿಯೇಟ್ಲಿ ವಿತಿನ್ ಎ ಈವ್ನಿಂಗ್ ತುಂಬಾ ಸರ್ಕ್ಯುಲೇಟ್ ಆಗುತ್ತೆ ವಾಟ್ಸಪ್ಪಲ್ಲಿ, ವೆರಿ ನೆಕ್ಸ್ಟ್ ಡೇ ಫೇಸ್ಬುಕ್ಕಿಗೆ ಬರುತ್ತೆ, ಅದ್ರ ನೆಕ್ಸ್ಟ್ ಡೇ ಟೆಲಿಗ್ರಾಮ್ಸಲ್ಲಿ ಲಿಂಕ್ಸ್ ಬರುತ್ತೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದ್ಬಿಡುತ್ತೆ. ಸೊ ನಾನು ಇಮ್ಮಿಡಿಯೇಟು ಬೇಸಿಕಲಿ ನಾನು ಮುಸ್ಲಿಮ್ ಕಂಟ್ರಿ ಇರೋದ್ರಿಂದ ಇಟ್ ವಾಸ್ ಈದ್, ಈದ್ ಫೆಸ್ಟಿವಲ್ ವಾಸ್ ಗೋಯಿಂಗ್ ಆನ್, ಸೊ ಫ್ಲೈಟ್ಸ್ ಆರ್ ಕಂಪ್ಲೀಟ್ಲಿ ಫುಲ್. ನನಗೆ ಇಮಿಡಿಯೇಟ್ ಇಂಡಿಯಾಗೆ ಬರೋಕ್ಕಾಗಲಿಲ್ಲ, ನಾನು ಆವಾಗಲೇ ಬರ್ತಾ ಇದ್ದೆ ಇಂಡಿಯಾಗೆ. ನೆಕ್ಸ್ಟ್ 3 ಡೇಸ್ ಫ್ಲೈಟ್ಸ್ ಆರ್ ಫುಲ್. ನಾನು ಅವಾಗ ಏನು ಮಾಡಿದೆ, ಸೈಬರ್ ಕ್ರೈಮ್ಗೆ ಒಂದು ಇಮೇಲ್ ಮಾಡಿದೆ, ಸೊ ನನ್ನ ಫೋಟೋಸ್ ಈ ಥರ ಇದೆಲ್ಲ ಆಗ್ತಾಯಿದೆ, ದಯಮಾಡಿ ಇದಕ್ಕೆ ಏನಾದ್ರು ಆ್ಯಕ್ಷನ್ ತೊಗೊಳ್ಳಿ ಅಂತ. ಆಗ ನನಗೆ ಒಂದಷ್ಟು ಉತ್ತರ ರಿಪ್ಲೈ ಬಂದಾಗ ಒಂದಷ್ಟು ಮಹಿಳಾ ಕಾನ್ಸ್ಟೇಬಲ್ಸ್ ಮಹಿಳಾ ಇನ್ಸ್ಪೆಕ್ಟರ್ದು ಒಂದು ನಂಬರ್ ಸಿಗುತ್ತೆ ನನಗೆ, ಆ ಮೇಡಮ್ಗೆ ನಾನು ಎಲ್ಲ ಲಿಂಕ್ಸು ಫಾರ್ವರ್ಡ್ ಮಾಡ್ತಾಯಿದ್ದೆ, ಅಂದರೆ ಯಾವ ಯಾವ್ದ್ರಲ್ಲಿ ಏನೇನು ಬರ್ತಾಯಿದೆ, ಯಾರು ಇಷ್ಟೊಂದು ಟ್ರಾಲ್ಸ್ ಮಾಡ್ತಾಯಿದ್ದಾರೆ, ಯಾರು ಇವರೆಲ್ಲ ಏನು ಆಗ್ತಾಯಿದೆ ಅಂತ ನನಗೂ, ಯಾಕೆ ನಾನು ಅಲ್ಲಿ ಬೇರೆ ಇದ್ದೀನಿ, ಫೋನ್ಸ್ಗಳು ಮಾಡೋಕ್ಕಾಗಲ್ಲ, ಪ್ರಾಬ್ಲಮೆಟಿಕ್ ಅನಿಸ್ತು ತುಂಬಾ. 3 ಡೇಸ್ ತುಂಬಾ ಸಫರ್ ಮಾಡಿದೆ ನಾನು. ಸೊ ದೆನ್ ಐ ಗಾಟ್ ಎ ಫ್ಲೈಟ್ ಫಾರ್ ಮಂಡೇ, ಮಂಡೇ ಬೆಳಗ್ಗೆ ಫಸ್ಟ್ ಫ್ಲೈಟ್ ಸಿಗುತ್ತೆ ನನಗೆ. ಇಮಿಡಿಯೇಟ್ಲಿ ನೆನ್ನೆ ನಾನು ಇಂಡಿಯಾಗೆ ಬಂದೆ, ಇಂಡಿಯಾಗೆ ಬಂದ ಮೇಲೆ ಈ ಥರ ಎಲ್ಲ ವಿಚಾರ ಆಗಿದೆ ಅಂತ ಹೇಳಿ ನಾನೊಂದಷ್ಟು ನನ್ನ ಲೀಗಲ್ ಟೀಮ್ಸ್ ಏನಿದೆ, ಲೀಗಲ್ ಲಾಯರ್ಸ್ಗಳೇನಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿದೆ, ಮತ್ತೊಂದಷ್ಟು ಸೀನಿಯರ್ ಆಫೀಸರ್ಸ್ಗಳನ್ನ ಭೇಟಿ ಮಾಡಿ ಏನು ಮಾಡ್ಬೋದು ಸರ್, ನನಗೆ ಈ ಥರ ಹಿಂದೆ ಈ ಥರ ಕಾನ್ಸಿಕ್ವೆನ್ಸ್ ಎಲ್ಲ ಆಗಿದೆ, ಅನ್ಯಾಯ ಆಗಿದೆ, ಏನು ಮಾಡ್ಬೋದು ಅಂತ ನೆನ್ನೆ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ನೆನ್ನೆ ನೈಟೇ ನಾನು ಬೆಳಗಾವಿಗೆ ಹೋದೆ. ಇವತ್ತು ಬೆಳಗ್ಗೆ ನನ್ನ ಇಂಟೆನ್ಷನ್ ಇದ್ದಿದ್ದು ಇವತ್ತು ಬೆಳಗ್ಗೆ ನಾನು ಕಮಿಷನರ್ ಸರ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಇದನ್ನೆಲ್ಲ ತಿಳ್ಕೊಂಡು ಬಹುಶಃ ನನ್ನ ಫೋನ್ ಟ್ರ್ಯಾಕ್ ಆಗ್ತಾ ಇರ್ಬೋದು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಯಾಕೆಂದರೆ ಇಷ್ಟು ದಿವಸ ಕಂಪ್ಲೇಂಟ್ ಕೊಡದೇ ಇರೋ ಮನುಷ್ಯ ನಾನು ಯಾವಾಗ ಬೆಳಗಾವಿಗೆ ರೀಚ್ ಆದೆ, ಸೊ ಇಮಿಡಿಯೇಟ್ ನೆನ್ನೆ ನೈಟ್ ಹೋಗಿ ಎಫ್ ಐ ಆರ್ ಮಾಡಿಸಿದ್ದಾನೆ. ಸೊ ಆ್ಯಂಡ್ ಮೋರ್ ಎವರ್ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೆ, ಏನು ವಿಚಾರ ಅದೇ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾವಾಗ MLC ಆದಮೇಲೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಅದಾದಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಏನಂತ ನನ್ನ ಗಂಡನಿಗೆ ತಿಳಿ ಹೇಳಿ ಈ ಥರ ನನ್ನನ್ನು ಹಿಂಗೆ ಇರಿಸ್ಬಿಟ್ಟು APMC ಪೊಲೀಸ್ ಠಾಣೆಯಲ್ಲಿ ನವ್ಯಶ್ರೀ ಜವಾಬ್ದಾರಿ ನಂದೇ, ನಾನು ಅವಳನ್ನ ಬಾಳಿಸ್ತೀನಿ ಅಂತ ಕರ್ಕೊಂಡು ಬಂದುಬಿಟ್ಟು ಲೇಡೀಸ್ PG ಸೇರಿಸಿದ್ದಾರೆ, ಇಲ್ಲಿ ಜೆಂಟ್ಸ್ ಬರೋಕ್ಕಾಗಲ್ಲ, ಇವ್ನು ಏನು ಸಂಸಾರ ಮಾಡ್ತಾನೆ ನನ್ನ ಜೊತೆ, ಲೇಡೀಸ್ PG ಇದೆ ಹೆಂಗೆ ಸಂಸಾರ ಮಾಡ್ತಾನೆ, ಏನು ಇದ್ಕತೆ, ಹೆಂಗೆ ಮುಂದೆ ಏನು ಇದನ್ನು ಸ್ವಲ್ಪ ತೀರ್ಮಾನ ಮಾಡಿ. ಆಗ ಅವ್ರು ನಾನು ಅವಾಗಲೇ ಹೇಳ್ದಂಗೆ ಅವ್ರೇನು ನನಗೆ ಫೋರ್ಸ್ ಮಾಡಿಲ್ಲ, ದೇ ಗೇವ್ ಮಿ ದ ಆಪ್ಷನ್, ನೋಡಮ್ಮ ನಿನಗೆ ಚಿಕ್ಕ ವಯಸ್ಸು, ನೀನು ಇನ್ನೂ ಬದುಕು ಕಟ್ಕೊಳ್ಳುವಂಥ ಅವಕಾಶ ಇದೆ. ಓಕೆ. ಸೊ ಇವನಿಗೆ ವಯಸ್ಸು, ನನಗೂ ಅವನಿಗೆ ಏಜ್ ಡಿಫ್ರೆನ್ಸ್ ಇದೆ. ಸೊ ಈಗ ಮತ್ತು ಅವನು ನನ್ನ ಕುಟುಂಬ ಬಿಟ್ಟು ಬರೋಕ್ಕೂ ಆಗಲ್ಲ. ಆಮೇಲೆ ಅವ್ರ ಮೊದಲ ಹೆಂಡತಿನೂ ನಿನಗೆ ಗೊತ್ತು, ಒಂದು ವಾರ ಮನೇಲಿದ್ದಾಗಲೇ ನೀವು ಈ ಥರ ಎಲ್ಲ ಜಗಳಗಳೆಲ್ಲ ಆಗಿದೆ, ಇವೆಲ್ಲ ಮತ್ತೆ ರಿಪೀಟ್ಸ್ ಆಗುತ್ತೆ. ಮತ್ತು ಆಮೇಲೆ ನೀನು ಬೇರೆ ಇದ್ರು ಕೂಡ ಅಲ್ಲಿ ಬಂದು ಜಗಳ ಮಾಡ್ಬೋದು, ಇವ್ರು ತಮ್ಮದಿರೋ ಅಥವಾ ಇವ್ರ ಕುಟುಂಬದಿಂದ ನಿನಗೆ ಏನಾದ್ರು ತೊಂದರೆ ಆಗ್ಬೋದು. ಯಾಕಂದರೆ ಬೆಳಗಾವಿಯಲ್ಲಿ ನನಗೆ ಯಾರು ನೆಂಟರಿಲ್ಲ, ಬಿಕಾಸ್ ಐ ಆಮ್ ಬೇಸಿಕಲಿ ಫ್ರಮ್ ಸೌತ್. ಇಲ್ಲಿ ಬಂದು ಸೆಟಲ್ ಆಗೋದು ತುಂಬ ಕಷ್ಟ ಆಗುತ್ತೆ, ಯೋಚನೆ ಮಾಡೋ, ಒಂದು ಸ್ವಲ್ಪ ದಿವಸ ಟೈಮ್ ಕೊಡ್ರು. ನಾನು ಯೋಚನೆ ಮಾಡಿದೆ, ಆಮೇಲೆ ನಾನು ಹೇಳಿದೆ ಇವನು ತುಂಬ ಭ್ರಷ್ಟಾಚಾರ ಮಾಡ್ತಾಯಿದ್ದ, ಎಲ್ಲ ಟ್ರಾನ್ಸ್ಫರ್ಸ್ ಆಗಿರ್ಬೋದು ಇದಾಗಿರ್ಬೋದು ಪ್ರತಿಯೊಂದು ದುಡ್ಡು ಇವನು ಕುಮಾರ ಕೃಪದಲ್ಲೇ ಇವನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀವಿ, ಅಂದರೆ ಎಲ್ಲ ಏನು ತೊಗೊಳೋದು ಇಸ್ಕೊಳ್ಳೋದು ಇವನನ್ನು ಭೇಟಿ ಮಾಡೋದು ಎಲ್ಲ ತುಂಬ ಜನ ಇವನ್ನ ಭೇಟಿ ಆಗ್ಲಿಕ್ಕೆ ಬರ್ತಾಯಿದ್ರು, ಯಾಕೆ ನಾನು ಅವ್ರ ಜೊತೆಲೇ ಇರ್ತಾ ಇದ್ನಲ್ಲ. ಸೊ ಇವನು ಪ್ರತಿಯೊಂದು ಎಲ್ಲ ವಿಚಾರ ನನಗೆ ಗೊತ್ತು, ಹಿ ಈಸ್ ಅ ನಂಬರ್ ಒನ್ ಫ್ರಾಡ್ ಅಂಡ್ ಚೀಟರ್. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.